ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 18 ಮೈಸೂರಿನ ಪುರಭವನದ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಮೈಸೂರು ಇವರ ಸಹಯೋಗದೊಂದಿಗೆ ಗಣಪತಿ ಮಿತ್ರ ಮಂಡಳಿ ವತಿಯಿಂದ ರಂಗಪಿತಾಮಹರ ದಿನಾಚರಣೆ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಜೀವ್ ಕುಮಾರ್ ತಂಡದವರಿಂದ ಸುಗಮ ಸಂಗೀತ ಜನಪದ ಗೀತೆಗಳನ್ನು ಪ್ರಸ್ತುತಪಡಿಸಿ ನಾಡಿನ ಗಣ್ಯರಿಗೆ ಅಭಿನಂದನೆ ಸಮಾರಂಭ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮೇಲುಕೋಟೆ ವಂಗಿಪುರ ನಂಬಿ ಮಠದ ಗುರುಗಳಾದ ಇಳೈ ಆಳ್ವಾರ್ ಸ್ವಾಮೀಜಿ, ವಿಪ್ರ ಮುಖಂಡರು ಹಾಗೂ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ, ನಗರಪಾಲಿಕೆ ಸದಸ್ಯರಾದ ಮಾವಿ ರಾಮ್ಪ್ರಸಾದ್, ಗಣಪತಿ ಮಿತ್ರ ಮಂಡಳಿ ಗೌರವಾಧ್ಯಕ್ಷರಾದ ಸಿಎಂ ಮಹಾಲಿಂಗಂ, ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್, ಕಾರ್ಯದರ್ಶಿ ಸುಲೋಚನಾ, ಖಜಾಂಚಿ ಜಗದೀಶ್, ಸದಸ್ಯರಾದ ಶ್ರೀನಾಥ್, ನಾಗೇಶ್, ಗೌರಮ್ಮ, ರೇಖಾದೇವಿ ರವರುಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಾಡಿನ ಗಣ್ಯರುಗಳಾದ ಯುಗಳ ಧ್ವನಿ ಗಾಯಕರಾದ ಕೃಷ್ಣಮೂರ್ತಿ, ನಗರ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ಲಯನ್ ಸುರೇಶ್ ಗೋಲ್ಡ್ ರವರುಗಳು ಸೇರಿದಂತೆ ಹಲವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಜಾಗದಲ್ಲಿ ಮುಂದ್ಗಡೆ ಕೂತಿರೋರು 100 ಜನನೂ ಸೇರ್ಲಿಲ್ಲ ಅಂತ ಹೇಳಿದ್ರೆ ಇದು ಕಲೆಗೆ ಮಾಡೋ ಅಪಮರ್ಯಾದೆ, ಅವಮಾನ ಅಂತ ಅನಿಸ್ತದೆ. ನಾನು ಎಲ್ಲ ಇವ್ರು ನೀವು ಕೂಡ ಅಷ್ಟೇ, ನಮ್ಮ ಜೊತೆ ನಾನು ಒಂಟಿಯ ಬರಬೇಕು ಅಂತ ಇದ್ ಮಾಡಬಾರ್ದು, ಯಾರಾದ್ರೂ ಅವ್ರಿಗೆ ಕರ್ಕೊಂಡ್ ಬರಬೇಕು. ಉಚಿತವಾಗಿ ಪ್ರವೇಶ ಇದ್ದರು ಕಲಾಭಿಮಾನಿಗಳ ಕೊರತೆ ಎದ್ದು ಕಾಣುತ್ತಿದೆ. ನಮಗೆ ಇಂತಹ ಸಂದರ್ಭಗಳು ನೋಡಿದಾಗ ಬಹಳ ವ್ಯಕ್ತ. ನಾಟಕಕ್ಕೆ ಅವರಿಗೆ ಸುಗಮ ಸಂಗೀತ ಕಾರ್ಯ ಸ್ವಲ್ಪ ಜನ ಬರೋದು ಸ್ವಲ್ಪ ಕಮ್ಮಿ ಅಂತ ಕಾಣುತ್ತೆ. ಆದ್ರೂ ಹಲವಾರು ಕಡೆ ಕುರುಕ್ಷೇತ್ರ ಇಲ್ಲ ಧರ್ಮಯುದ್ಧ ಹಾಗೂ ಶನಿ ಮಹಾತ್ಮ ಅಥವಾ ಸಾಮಾಜಿಕ ನಾಟಕದ ಒಲವು ಇನ್ನೂ ಮೈಸೂರಲ್ಲಿ ಜೀವಂತವಾಗಿದೆ. ಸುಮಾರು ಹಳ್ಳಿಗಳಲ್ಲಿ ಅಂದ್ರೆ ಮೈಸೂರಿನ ಹಳ್ಳಿ ಪ್ರಾಂತ್ಯಗಳಲ್ಲಿ ಇಳಕಲ್ಲ ನೀರ ಕುಮಾರ್ ಕೊಪ್ಪಳು ಆ ಕಡೆ ಎಲ್ಲ ಇವತ್ತಿಗೂ ರಾತ್ರಿ ನಾಟಕಗಳ ಒಂದು ಪ್ರದರ್ಶನ ಇದನ್ನ ಮಾಡ್ತಾನೆ ಇದ್ದಾರೆ. ಗಣಪತಿ ಮಿತ್ರ ಮಂಡಳಿಯವರು ರಂಗಪಿತಾಮಹ ಪಿತಾಮಹರ ದಿನಾಚರಣೆಯನ್ನು ಆಚರಣೆ ಮಾಡ್ತಿರುವಂಥದ್ದು ಬಹಳ ಅರ್ಥಪೂರ್ಣ ಆಗಿದೆ. ರಂಗ ಪಿತಾಮಹರು ಯಾರ್ಯಾರು ಅನ್ನುವಂಥದ್ದು ಕೆಲವೇ ಜನಗಳನ್ನು ಮಾತ್ರ ಇಲ್ಲಿದೆ. ನಾವು ಎಲ್ಲ ಕಣ್ಮರೆ ಆಗಬಾರ್ದು, ಯಾವತ್ತೂ ನಮ್ಮ ಕಣ್ಣೆದುರಿಗಿರಬೇಕು. ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ನರಸಿಂಹರಾಜ್ ಅವ್ರದ್ದು ಒಂದು ಚಿತ್ರವನ್ನು ನೋಡೋದು ಜ್ಞಾಪಕ ಇದೆ, ಕಠಾರಿ ವೀರ ಅಂತ. ನಾನು ಚಿಕ್ಕ ವಯಸ್ಸಿದ್ದಾಗ ಏನು ಅದ್ಭುತ ಆ ಥರದ್ದು, ಈಗ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಶಿವಾಚಾರ್ಯವರು ಪ್ರಥಮ ದಿವಾನರು ಶ್ರವರಾಜ ಒಡೆಯರ ಒಂದು ಸಂದರ್ಭದಲ್ಲಿ, ಮತ್ತೆ ಪ್ರಜಾಪ್ರತಿನಿಧಿ ಸಭೆಯನ್ನ ಅವರು ಜಾರಿಗೆ ತಂದಂಥವ್ರು ನಮ್ಮ ರಂಗಾಚಾರ್ಯವರು. ಅವರು ರಿಟೈರ್ ಆಗೋ ಟೈಮ್ಗೆ ಕರೆಕ್ಟಾಗಿ ಈ ಪ್ರಥಮ ಅವ್ರ ಹೆಸರೇ ಇಡಬೇಕು ಅಂತೇಳಿ ಚಾಮರಾಜ ಒಡೆಯರವರು ನಿರ್ಧರಿಸಿ ಇದಕ್ಕೆ ಅವರ ಹೆಸರು ಇಡಿಸ್ತಾರೆ. ಇದಾದ್ಮೇಲೆ ಜಗನ್ಮೋಹನ್ ಪ್ಯಾಲೇಸ್ ಅದೆಲ್ಲ ಬೇಕಾದಷ್ಟಾಗಿದೆ. ಆದರೆ ಪ್ರಥಮ ಈ ಪುರಭವನ ಬಹಳ ವಿಶಿಷ್ಟವಾದ್ದು. ಏನೋ ಅದನ್ನ ಎಲ್ಲ ಸರಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರೋದು ಅವ್ರು ತುಂಬ ಸಂತೋಷದ ವಿಷಯನೇ. ಜೊತೆಗೆ ಈ ಸ್ಟೇಜ್ ಇದೆಯಲ್ಲ ನೋಡಿ, ಇವತ್ತು ಏನು ಯಾವ ಕಾರಣಕ್ಕೆ ರಂಗ ಪಿತಾಮಹರು ಅಂತ ಹೇಳಿದರೆ ಅಷ್ಟು ಪಿತಾಮಹರು ಇಲ್ಲಿ ಅವರ ಒಂದು ಸಾಮರ್ಥ್ಯ ಕಲೆ ಪ್ರದರ್ಶನ ಮಾಡಿದಂಥದ್ದು. ಗುಬ್ಬ ವೀರಣ್ಣವರು ಇರ್ಬೋದು, ಕುಟ್ಸಾಮಯ್ಯನವರು, ರಾಜಣ್ಣವರು, ನರಸಿಂಹರಾಜು, ನಮ್ಮ ಹಿರಣ್ಣಯ್ಯನವರು, ಅವರ ತಂದೆ ಹಿರಣ್ಣಯ್ಯನವರು ಇಲ್ಲಿ ಮಾಡಿದಂಥದ್ದು, ದೊಡ್ಡ ಹಿರಣ್ಣಯ್ಯನವರು. ಅಂತಹ ಒಂದು ವಿಶಿಷ್ಟವಾದ ಪುಣ್ಯಭೂಮಿ. ನಾನು ಅದಕ್ಕೆ ಮೆಟ್ಲು ಹತ್ತುತ್ತಾ ನಮಸ್ಕಾರ ಮಾಡಿಬಿಟ್ಟಿರ್ತದೆ. ಅವರೆಲ್ಲ ಪಾದಸ್ಪರ್ಶ ಮಾಡಿರುವಂಥದ್ದು, ಅವರ ಅದ್ಭುತ ನಟನೆ ಅಭಿನಯ ತೋರಿಸ್ತವರು ಈ ಜಾಗದಲ್ಲಿ ಅಂತ ಹೇಳಿ ತುಂಬ ನಮಗೆ ಸಂತೋಷ ಆಗುತ್ತೆ. ಈ ದಿನ ಶ್ರೀ ಗಣಪತಿ ಮಿತ್ರ ಮಂಡಳಿ ಆಶ್ರಯದಲ್ಲಿ ನಾಡಿನ ಪ್ರಖ್ಯಾತವಾದಂಥ ಗುಬ್ಬಿ ವೀರಣ್ಣವರು ಹಾಗೂ ರಾಜ್ಕುಮಾರ್ ಅವರು, ರಾಜ್ಕುಮಾರ್ ಅವರ ತಂದೆ ಪುಟ್ಸಾಮಯ್ಯನವರು, ಹಾಗೆ ರಂಗಭೂಮಿಯನ್ನು ಬಹಳ ಉನ್ನತ ಮಟ್ಟಕ್ಕೇರಿಸಿದ್ದ ನಮ್ಮ ನರಸಿಂಹರಾಜ್ ಅವರು ಹಾಗೂ ನಟರತ್ನಾಕರ ಮಾಸ್ಟರ್ ಹಿರಣ್ಣಯ್ಯವರು, ಇವರೆಲ್ಲರ ಒಂದು ಭಾವಚಿತ್ರವನ್ನು ಹಾಕಿ ರಂಗ ಪಿತಾಮಹರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇದು ಸರ್ಕಾರ ಮಾಡುವಂಥ ಕಾರ್ಯಕ್ರಮ, ಆದರೆ ಇದು ನಮ್ಮ ಸಂಸ್ಥೆ ಮಾಡ್ತಾ ಇದೆ, ನಮಗೆ ಹೆಮ್ಮೆ ಅನ್ನಿಸ್ತಿದೆ. ಇನ್ನೂ ಹೆಚ್ಚಿನ ಸಹಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ದೊರೆಯಲಿ. ಹಾಗೂ ಈ ಒಂದು ಇವರೇನು ನಮಗೆ ನಾಡಿಗೆ
ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಅವರ ಮಾದರಿಯಾಗಿ ಈ ಕಲಾವಿದರು ಎಲ್ಲ ನಮ್ಮ ವೃತ್ತಿ ರಂಗಭೂಮಿ ಕಲಾವಿದರೆಲ್ಲ ಬೆಳೆದು ಬರ್ತಾ ಇದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲ ಇರಲಿ ಅಂತ ಹೇಳ್ತೀನಿ. ಹಾಗೆ ಈ ದಿನ ನಮ್ಮ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀಯುತ ಬಾಲಣ್ಣವರು, ಹಾಗೆ ನಮ್ಮ ರಾಜೇಶ್ ಪಡಿಯಾರ್ ಅವರು ಇನ್ನಿತರ ಎಲ್ಲರಿಗೂ ಸನ್ಮಾನ ಮಾಡಲಾಗಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಹರಿದು ಬರಲು ಅಂತ ಕೇಳ್ಕೊತಾ ಇದ್ದೀನಿ. ಈಗ ಬೆಳಗ್ಗೆ ಒಂದು ಸುಗಮ ಸಂಗೀತ, ಮಧ್ಯಾಹ್ನ ಸಾಮೂಹಿಕ ನೃತ್ಯ, ಸಂಜೆ ಒಂದು ಜನಪದ ಗೀತೆ ರವಿ ಎಚ್ ಎಂ ಹೊಸಕೋಟೆ ಅನ್ನೋರಿಂದ ಜನಪದ ಗೀತೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮಧ್ಯಾಹ್ನ ಎಲ್ಲ ಕಲಾವಿದರಿಗೂ ಭೋಜನ ಸಹ ವ್ಯವಸ್ಥೆ ಮಾಡಲಾಗಿದೆ. ಸಂಜೆ ಸಂಜೆ 5 ಗಂಟೆಗೆ ಸರಿಯಾಗಿ ಗುರುಗಳಾದಂಥ ಶ್ರೀ ಇಳೆಯಾಳುವ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ, ಹಾಗೆ ಹಿರಿಯ ಸಾಮಾಜಿಕ ಚಿಂತಕರಾದ ರಘುರಾಮ್ ವಾಜಪೇಯಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಸನ್ಮಾನ್ಯ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ನಾಡಿನ ಕಲಾವಿದರಿಗೂ ಸಂಜೆ ಸಹ ಒಂದು 8-10 ಜನ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಕೋರಿಯರ್ ವೆಂಕಟೇಶ್ವರು ಸಹ ಬರ್ತಾರೆ. ಸಂಜೀವ್ ಕುಮಾರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.